ಗಂಟೆಯ ಮೊದಲ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಲೋಕಸಭೆ ಚುನಾವಣೆಯ ಈ ಹೊತ್ತಲ್ಲಿ ಅಸಮಾಧಾನ, ಬಂಡಾಯ, ಪ್ರಚಾರ ಇವೆಲ್ಲದರ ಜೊತೆಗೆ ಸದ್ದು ಮಾಡ್ತಾ ಇರೋದು ಆಪರೇಷನ್. ಲೋಕಸಭೆ ಚುನಾವಣೆಯ ಈ ಹೊತ್ತಲ್ಲಿ ಮೆಗಾ ಆಪರೇಷನ್ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ಗೆ ಬಿಜೆಪಿ ಗಾಳ ಹಾಕಿದೆ. ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಬಿಜೆಪಿ ಕಡೆ ವಾಲ್ತಾರ. ಹಾಗಾದ್ರೆ ಬಿಜೆಪಿ ನಾಯಕರಿಂದ ಅಖಂಡ ಶ್ರೀನಿವಾಸ್ ಮೂರ್ತಿ ಈಗಾಗಲೇ ಸಂಪರ್ಕ ಮಾಡಿದ್ದಾರೆ. ಬಿಜೆಪಿಗೆ ಸೇರ್ಪಡೆ ಆಗುವಂತೆ ಮಾಜಿ ಶಾಸಕರ ಮೇಲೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಪುಲಕೇಶಿ ನಗರದ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಕಳೆದ ಬಾರಿ ಕಾಂಗ್ರೆಸ್ನ ಮೇಲೆ ಸಾಕಷ್ಟು ಅಸಮಾಧಾನವನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ರು. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೂಡ ಮಿಸ್ ಆಗಿತ್ತು. ಹಾಗಾಗಿ ಬಿಎಸ್ಪಿಯಿಂದ ಕಣಕ್ಕಿಳಿದು ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಸೋಲನ್ನ ಕಂಡಿತು. ಈಗ ಅಖಂಡ ಶ್ರೀನಿವಾಸ್ ಮೂರ್ತಿಯನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ರಭಾವಿ ನಾಯಕರೇ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಪುಲಕೇಶಿ ನಗರ ಕ್ಷೇತ್ರ ಏನಿದೆ ಅಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ತಮ್ಮದೇ ಆದಂತಹ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನ ಸೆಳೆಯುವಂತಹ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆಯಂತೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಬಿಜೆಪಿಗೆ ಇನ್ನೇನು ಬರ್ತಾರೆ ಅಂತಲೇ ಕೇಳಲಾಗ್ತಾ ಇದೆ. ಎಸ್, ಕಳೆದ ಬಾರಿ ಕಾಂಗ್ರೆಸ್ ನಿಂದ ಟಿಕೆಟ್ ವಂಚಿತರಾಗಿದ್ರು, ಟಿಕೆಟೇ ಸಿಕ್ಕಿರ್ಲಿಲ್ಲ. ಆದ್ರೆ ಕಣಕ್ಕಿಳಿಲೇಬೇಕು ಅಂತ ಬಿಎಸ್ಪಿಯಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಕಣಕ್ಕಿಳಿತಾರೆ, ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಸೋಲ್ತಾರೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅವರನ್ನ ಬಿಜೆಪಿ ತನ್ನತ್ತ ಸೆಳೆಯೋದಿಕ್ಕೆ ಈಗ ಗಾಳ ಹಾಕ್ತಾ ಇದೆ. ಮಾತುಕತೆಯೂ ಕೂಡ ನಡೆದಿದೆ. ಇನ್ನೇನು ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ಮಾಹಿತಿಗಳೇ ಸಿಗ್ತಾ ಇರುವಂಥದ್ದು. ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲವೂ ಕೂಡ ಇದೆ. ಯಾವಾಗ ಟಿಕೆಟ್ ಮಿಸ್ ಆಯ್ತೋ ಕಳೆದ ಬಾರಿ ಕಾಂಗ್ರೆಸ್ನಿಂದ, ಆಗಿನಿಂದ ಕಾಂಗ್ರೆಸ್ನಿಂದ ದೂರವೇ ಆಗಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿ. ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಸುದ್ದಿಯಾಗಿದ್ದಂತಹ ಕ್ಷೇತ್ರ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಅತೀ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದಂತಹ ಏಕೈಕ ಕ್ಯಾಂಡಿಡೇಟ್ ಅಂದರೆ ಅದು ಅಖಂಡ ಶ್ರೀನಿವಾಸ ಮೂರ್ತಿ ಆಗಿದ್ದರು. ಅವರಿಗೇ ಕಳೆದ ಬಾರಿ ಟಿಕೆಟ್ ಮಿಸ್ ಆಗಿತ್ತು. ಈ ಬಾರಿ ಅವರಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ್. ನಾವು ಗಮನಿಸ್ತಾ ಇದ್ದೀವಿ ಲೋಕಸಭೆ ಚುನಾವಣೆಯಲ್ಲಿ ಮೆಗಾ ಆಪರೇಷನ್ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈಗ ಪುಲಕೇಶಿ ನಗರದ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಸೆಳಿಬೇಕು ಅಂತ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಈ ಪ್ರಯತ್ನ ಎಲ್ಲಿವರೆಗೂ ಬಂದು ನಿಂತಿದೆ? ಸಂಪರ್ಕ ಯಾವ ರೀತಿ ಆಗಿದೆ? ಸೇರ್ತಾರಾ ಬಿಜೆಪಿಗೆ? ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಿಜೆಪಿ ಸೇರ್ತಕ್ಕಂತ ಕಾಲ ಸನ್ನಿಹಿತವಾಗಿದೆ ಮತ್ತು ರಾಜಕೀಯ ಭವಿಷ್ಯಕ್ಕಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಿಜೆಪಿ ಸೇರುವ ನಿಟ್ಟಿನಲ್ಲಿ ಚಿತ್ತ ಕೂಡ ನೆಟ್ಟಿದ್ದಾರೆ. ಯಾಕೆಂದ್ರೆ ಅವರನ್ನ ಬಿಜೆಪಿ ನಾಯಕರು ಈಗಾಗಲೇ ಸಂಪರ್ಕ ಮಾಡಿದರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಪುಲಕೇಶಿ ನಗರದಲ್ಲಿ ಮತವನ್ನು ಪಡಿಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನು ಬಿಜೆಪಿ ಹಾಕೊಂಡಿದೆ. ಆ ಕಾರಣಕ್ಕಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಭೇಟಿ ಮಾಡಿರ್ತಕ್ಕಂಥ ಬಿಜೆಪಿ ನಾಯಕರು ಬಿಜೆಪಿಗೆ ಬರುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕೇಂದ್ರ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ, ಬಿಎಸ್ ಯಡಿಯೂರಪ್ಪ ಸೇರಿದಾಗೆ ಪ್ರಭಾವಿ ನಾಯಕರೆಲ್ಲರೂ ಕೂಡ ಈಗಾಗಲೇ ಅಖಂಡ ಶ್ರೀನಿವಾಸ ಮೂರ್ತಿ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಬಿಜೆಪಿಯನ್ನು ಬೆಂಬಲಿಸಬೇಕು ಮತ್ತು ಬಿಜೆಪಿ ಸೇರ್ಪಡೆ ಆಗಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಕಾರಾತ್ಮಕವಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಒಂದು ಪ್ರತಿಕ್ರಿಯೆ ನೀಡಿರತಕ್ಕಂಥ ಬಹಳ ವಿಶೇಷ. ಈಗಾಗಲೇ ನಡೆದಿರತಕ್ಕಂಥ ಮಾತುಕತೆ ಪ್ರಕಾರ ಶೀಘ್ರದಲ್ಲಿ ತಮ್ಮ ರಾಜಕೀಯ ನಿರ್ಧಾರ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅಖಂಡ ಶ್ರೀನಿವಾಸ ಮೂರ್ತಿ ಹೇಳಿದ್ದಾರೆ. ಪುಲಕೇಶಿ ನಗರದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲು ಕಂಡಿರತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ವ್ಯತ್ಯಾಸಗಳಾದಂತಹ ಕಾರಣಕ್ಕಾಗಿ ಕೊನೆ ಕ್ಷಣದಲ್ಲಿ ಹಾಲಿ ಶಾಸಕರಾಗಿದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ನೀಡಲಿಲ್ಲ. ಅಂತಿಮವಾಗಿ ಬಿಎಸ್ಪಿನ ಸ್ಪರ್ಧೆ ಮಾಡಿ ಬಹಳಷ್ಟು ಮತಗಳನ್ನು ಕೂಡ ಪಡ್ಕೊಂಡಿದ್ರು, ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಬೇಕು ಅಂತ ನಿರ್ಧಾರವನ್ನು ಕೂಡ ಮಾಡಿದ್ರು. ಆದರೆ ಈಗ ಕಾಂಗ್ರೆಸ್ ಕಡೆ ಹೋಗ್ತಕ್ಕಂಥ ವಾತಾವರಣ ಇಲ್ಲದೇ ಇರುವಂತಹ ಕಾರಣಕ್ಕೆ ಬಿಜೆಪಿ ಕಡೆ ಮನಸ್ಸು ಮಾಡಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಿಜೆಪಿ ಸೇರುವ ನಿಟ್ಟಿನಲ್ಲಿ ಒಂದು ಸಕಾರಾತ್ಮಕ ತೀರ್ಮಾನವನ್ನು ಯುಗಾದಿ ಬಳಿಕ ಪ್ರಕಟ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಪ್ರತಿನಿಧಿಸ್ತಾ ಇದ್ದಂಥ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಜವಾಗಿ ಮುಸ್ಲಿಂ ಮತಗಳ ಜೊತೆಗೆ ಇತರ ಸಮುದಾಯದ ಮತಗಳು ಕೂಡ ಇದಾವೆ. ತಮಿಳರು ಮತ್ತು ದಲಿತರು ಹೆಚ್ಚಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಆ ಮತಗಳನ್ನು ಕೂಡ ಸೆಳಿಬೇಕು ಅಂತೇಳಿ ಬಿಜೆಪಿ ಪ್ಲಾನ್ ಮಾಡ್ತದೆ. ಆ ಕಾರಣಕ್ಕೆ ನಾಯಕ ಅಂತಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ.
ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ವರ್ಚಸ್ಸನ್ನು ಹೊಂದಿರತಕ್ಕಂಥ ಸಚ್ಚಾಡಿಸಿ ಇರುವಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಒಂದು ಬಾರಿ ಜನತಾ ಜೆಡಿಎಸ್ ಮತ್ತು ಇನ್ನೊಂದು ಬಾರಿ ಕಾಂಗ್ರೆಸ್ ನಿಂದ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಅವರದೇ ಆಗಿರತಕ್ಕಂಥ ರಾಜಕೀಯ ವರ್ಚಸ್ ಇದೆ, ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರವನ್ನು ಯಡಿಯೂರಪ್ಪ ಹಾಕೊಂಡಿದ್ದಾರೆ. ಬಿಜೆಪಿ ನಾಯಕರು ಈ ಸಂಬಂಧಪಟ್ಟಂತೆ ಮಾತುಕತೆ ಕೂಡ ಮಾಡಿದ್ದಾರೆ. ಮಾತುಕತೆಯ ಮೊದಲ ಹಂತದಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನ ಅಖಂಡ ಶ್ರೀನಿವಾಸ್ ಮೂರ್ತಿ ನೀಡಿದ್ದಾರೆ. ಹಾಗಾಗಿ ಸೇರ್ಪಡೆಯ ಪ್ರಕ್ರಿಯೆ ಇನ್ನಷ್ಟೇ ಆಗ್ಬೇಕಾಗಿದೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಬಿಜೆಪಿ ಸೇರ್ಪಡೆಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಒಲವು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.